हलो फ्रेंड्स, वेलकम बैक टू अभिरुचि। इवत्तु नानोंदु स्पेशल रेसिपी तोरिस्तीनि। अदेनु अंद्रे केवल 5-10 निमिषगळल्ली तुम्बा ईजी सेव अथवा ओम पुडियन्न हेगे माडोदु अंत तोरिस्तीनि। गरगरियागि तेळ्ळगे तुम्बा टेस्टी आगिरुवंत सेव सिंपल आगि हेगे माडोदु अंत तोरिस्ता इदीनि नानु ई वीडियोदल्ली। वीडियो शुरू माडोदक्किंत मुंचे चानल गे यारादरू होसब्रु भेटी कोट्टिद्रे इवागले रेड कलर बटन ना क्लिक माडि सब्सक्राइब माड्कोळ्ळि। हागे पक्कदल्लिरुवंत बेल आइकॉन कूड क्लिक माडि अदरल्लि आल अंत ऑप्शन अन्नु सेलेक्ट माडि नानु अपलोड माडो एल्ला वीडियोगळ नोटिफिकेशन निम्म मोबाइल गे तलुपुत्ते। तुम्बा ईजी आगि हेगे माडोदु ई सेवन रुचियागि अन्नोदन्न ನೋಡ್ಕೊಳ್ಳೋಣ ಬನ್ನಿ। ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಬೇಕು, ನಂತರ 1 ಕಪ್ ಕಡಲೆ ಹಿಟ್ಟು, ಹಾಗೆ 1 ಚಿಟಿಕೆ ಅರಿಶಿನ, ಮತ್ತೆ ಒಂದು ಚಿಟಿಕೆ ಇಂಗು, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತೆ ಇದು ಓಂ ಕಾಳು ನೋಡಿ, ಇಲ್ಲಿ ಕೇವಲ 1/2 ಟೀಸ್ಪೂನ್ ಅಷ್ಟು ಓಂ ಕಾಳನ್ನ ತಗೊಂಡಿದ್ದೀವಿ। ಇದು ಆಪ್ಷನಲ್, ಒಳ್ಳೆ ಟೇಸ್ಟ್ ಕೊಡುತ್ತೆ। ಮತ್ತೆ ಎಣ್ಣೆನ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ। ಈಗ ಇದು ಹೇಗೆ ಮಾಡೋದು ನೋಡ್ಕೊಳ್ಳೋಣ। ಕಡಲೆ ಹಿಟ್ಟನ್ನ ಮಿಕ್ಸಿಂಗ್ ಬೌಲ್ ಗೆ ಹಾಕೋತಿದ್ದೀನಿ, ನಂತರ ಅರಿಶಿನ ಪುಡಿ, ಹಾಗೆ ಇಂಗು, ಅಜ್ವಾನ ಅಥವಾ ಓಂ ಕಾಳು ಅಂತಾರಲ್ವಾ ಅದು, ಮತ್ತೆ ಉಪ್ಪು, ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ। ಪ್ರತಿ ಕಡಲೆ ಹಿಟ್ಟಿನ ಕಣಕ್ಕೂ ಈ ಎಲ್ಲ ಐಟಮ್ಸ್ ಮಿಕ್ಸ್ ಆಗಬೇಕು। ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡಿ। ಈಗ ಇದಿಷ್ಟು ಮಿಕ್ಸ್ ಆಗ್ತಾ ಇದೆ, ರೆಡಿ ಆಯ್ತು ಮಿಕ್ಸ್ ಆಗಿದ್ದು। ಈಗ ಇದಕ್ಕೆ ಕಾದಿರುವಂತ ಎಣ್ಣೆನ ಒಂದು 3-4 ಸ್ಪೂನ್ ಅಷ್ಟು ಹಾಕೋಬೇಕು। ತುಂಬ ಗರ್ಗರಿಯಾಗಬೇಕು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು, ಪರವಾಗಿಲ್ಲ ಚೆನ್ನಾಗಿ ಸಾಫ್ಟ್ ಆಗಿದ್ರೆ ಸಾಕು ಅನ್ನೋಗಿದ್ರೆ 3 ಸ್ಪೂನ್ ಹಾಕೊಂಡು ಇದನ್ನ ಕೂಡ ಎಣ್ಣೆ ಎಲ್ಲದಕ್ಕೂ ಹತ್ತೋ ಹಾಗೆ ಕಲಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಂತಾ ಮಾಡ್ಕೊಂತಾ ಈ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಸ್ಕೊಬೇಕು। ತುಂಬ ಗಟ್ಟಿಯಾಗೂ ಕಲಸಬಾರದು, ತುಂಬ ಸಾಫ್ಟ್ ಆಗೂ ಇರಬಾರದು ನೋಡಿ। ಇಲ್ಲಿ ಈಗ ಲಾಸ್ಟ್ ಅಲ್ಲಿ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ। ಇಲ್ಲಿ ಚಪಾತಿ ಹಿಟ್ಟಿರುತ್ತಲ್ವಾ ಆ ಹದಕ್ಕೆ ಇದನ್ನ ಕಲಸ್ಕೊಂಡು ರೆಡಿ ಮಾಡಿ ಇಟ್ಕೊತಿದ್ದೀನಿ। ಇದು ಇನ್ಸ್ಟಂಟ್ ಆಗಿ ಮಾಡಬಹುದು, ನೆನೆಯುವಂತ ಅವಶ್ಯಕತೆ ಇಲ್ಲ। ಈ ಚಕ್ಲಿ ಒರಳಿನ ಮಷೀನ್ ನಲ್ಲಿ ಚಿಕ್ಕ ಕಣ್ಣಿರುವಂತ ಸೇವದೆ ಒಂದು ಬಿಲ್ಲೆ ಇರುತ್ತೆ, ಅದನ್ನ ನಾನು ಇಲ್ಲಿ ತಗೊಂಡು ಎಲ್ಲದಕ್ಕೂ ಎಣ್ಣೆ ಹಚ್ಚಿಕೊಂಡು ಗ್ರೀಸ್ ಮಾಡ್ಕೊತಾ ಇದೀನಿ, ಯಾವುದಕ್ಕೂ ಹಿಟ್ಟು ಅಂಟಕೋ ಕೂಡದು ಅಂತ। ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಇದರ ಒಳಗೆ ಹಾಕೊಂಡು ಇದನ್ನ ಫಿಕ್ಸ್ ಮಾಡ್ಕೊತಾ ಇದೀನಿ। ಹಿಟ್ಟು ಸ್ವಲ್ಪ ಉದ್ದಕ್ಕೆ ಮಾಡ್ಬಿಟ್ಟು ಈ ರೀತಿಯಾಗಿ ಹಾಕೋಬೇಕಾಗುತ್ತೆ। ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಮೋಸ್ಟ್ಲಿ ಬೇಕು ಅನ್ಸುತ್ತೆ, ಹಾಗಾಗಿ ಇನ್ನ ಮತ್ತೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ಚಕ್ಲಿ ಉರುಳಿಗೆ ಅಥವಾ ಚಕ್ಲಿ ಮಷೀನ್ ಗೆ ಹಾಕೊಂಡು ಫಿಕ್ಸ್ ಮಾಡ್ಕೊತಾ ಇದೀನಿ। ಈಗ ಇದು ಸೇವ್ ಮಾಡೋದಕ್ಕೆ ರೆಡಿ ಆಯ್ತು। ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಈ ಸೇವನ ನಾವು ಒತ್ತುತ್ತಾ ಹೋಗಬೇಕಾಗುತ್ತೆ। ಫಸ್ಟ್ 2-3 ಸಾರಿ ಮಾಡಿದಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ, ರೌಂಡ್ ಶೇಪ್ ಅಲ್ಲಿ ಬರ್ತಾ ಹೋಗುತ್ತೆ ನೋಡಿ। ಈಗ ಒಂದು ಕಡೆ ಬೇಯ್ತಾ ಇದೆ, ಇವಾಗ ಗೊತ್ತಾಗುತ್ತೆ ನಮಗೆ ಇದು ಕ್ರಿಸ್ಪಿ ಆಗ್ತಾ ಇದೆ ಅಂತ। ಇದು ಗೊತ್ತಾದಮೇಲೆ ಇವಾಗ ಮತ್ತೊಂದು ಕಡೆ ಫ್ಲಿಪ್ ಮಾಡಿಕೊಂಡು ಇದನ್ನು ಕರ್ಕೋಬೇಕಾಗುತ್ತೆ। ಇದು ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದರೆ ಎಷ್ಟೇ ದಿನ ಆದರೂ ಇದು ಮೆತ್ತಗಾಗೋದಿಲ್ಲ। ಇವಾಗ ನೋಡಿ ಕ್ರಿಸ್ಪಿ ಆಗಿರೋಂಥ ಸೇವು ರೆಡಿ ಆಯಿತು, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿ ಕೂಡ ಮಾಡೋದು, ಒಂದು 5-10 ನಿಮಿಷದಲ್ಲಷ್ಟೇ ಮಾಡುವಂಥ ಈಸಿ ರೆಸಿಪಿ ಇದು। ಎಲ್ಲ ಚಾಟ್ಸ್ ಐಟಮ್ಸ್ಗೆ ಹಾಗೆ ಮಿಕ್ಸ್ಚರ್ ರೀತಿ ಮಕ್ಕಳಿಗೆ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು। ನೀವು ಕೂಡ ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ। ನನ್ನ ಪುಟ್ಟ ಮಗಳು ಕೈ ಕಾಣುತ್ತೆ ನೋಡಿ, ಅವಳು ತೊಗೊಂಡು ತೊಗೊಂಡು ತಿಂತಾ ಇದ್ದಾಳೆ, ತುಂಬ ಇಷ್ಟ ಆಗಿಬಿಟ್ಟಿತ್ತು ಅವಳಿಗೆ। ನೀವು ಇದು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ, ಮತ್ತು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ, ಮತ್ತು ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಈ ವಿಡಿಯೋನ ನೋಡ್ತಾ ಇದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ। ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ। ಆಂಟಿಲ್ ದನ್ ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ।